ಸಂತೋಷ್ ದ್ಯಾಮುಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. Thank you.
I'm
ಸಣ್ಣವರಿಗೆ ದೊಡ್ಡವರಿಗೆ ಭೂಮಿ ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮರಿಗೆ ಬಂದು ಬಳಗದವರಿಗೆ ಮಂದಿ ಮಕ್ಕಳಿಗೆ ಚಂದಾಗಿ ಹೇಳ್ತೀನಿ ಕೇಳ್ರವ್ವ ಕಣಿ ನಾನೇನು ಕೊರವೇರ್ ಮನೆಯಿಂದ ಬೇಡ್ಕೊಳಕ್ ಬಂದ ಕರುವಂಜಿ ಅಂತ ತಿಳಿಬೇಡ್ರವ್ವ ನಾ ದೇವಲೋಕದ ಕರುವಂಜಿ ಬಂದಿನ್ರವ್ವ ಇದ್ದ ಸುದ್ದಿ ಸಿದ್ಧ ಅಂತ ಹೇಳ್ತೀನಿ ಏನಂದ್ರ ಉಂಡ ಊಟ ಹೇಳ್ತೀನಿ ಕಂಡ ಕನಸು ಹೇಳ್ತೀನಿ ಪಾತಾದಾಗಿನ ಭೇದ ಹೇಳ್ತೀನಿ ಕೈಲೆ ತೊಗಿನ ಸುದ್ದಿ ಹೇಳ್ತೀನಿ ಮರ್ತದೊಗಿನ ಕೀರ್ತಿ ಸೇರ್ತೀನಿ ಕನಿ ಹೇಳ್ತೀನ್ರವ್ವ ಕನಿ ಯಾರಾದ್ರೂ ಬಂದು ಕೇಳ್ರವ್ವ ಕನಿ ಗಂಡ ಹೆಂಡತಿ ಜಗಳ ಬಿಡಿಸಿ ಒಂದು ಮಾಡ್ತೀನಿ ಮಂದಿ ಮಕ್ಕಳು ಒಂದು ಗೂಡಿಸಿ ಚಂದಿರಂಗ ಮಾಡ್ತೀನಿ ಕಾಡು ಕಂಟಕ ಬೈ ಮಾಡ್ತೀನಿ ಹರಿದ ಹಚ್ತೀನಿ ತೆರೆದಿದ ಮುಚ್ತೀನಿ ದುಷ್ಟ ದೂರ ಮಾಡ್ತೀನಿ ಕೇಳಿದವರಿಗೆ ಕೇಳಿದ ಹೇಳ್ತೀನಿ ಕೇಳ್ರವ ಕನಿ ಹೇಳ್ತೀನಿ ಕನಿ ನಾನೀಗ ಡಂಕ ನಾಡ್ದ ದೇವಗೌಡ ಗೌಡನ ಮನೆಗೆ ಬಂದಂತ ಆಯ್ತು ಗೌಡನ ಮಡದಿಗೆ ಕರೆದ್ರ ಆಯ್ತು ಯಾರಿದ್ರಿ ಗೌರ್ತಾರ ಮನ್ಯಾಗ ನಾ ಕರುವಂಜಿ ಬಂದಿನ್ರವ ಹೊರಗ ಓಹೋ ಯಾರಿರಬಹುದು ಹೊರಗೆ ಕನಿ ಹೇಳುತ್ತೇನೆ ಎಂದು ಕೂಗುತ್ತಿದ್ದಾರಲ್ಲ ಓ ಕರುವಂಜಿ ನೀನ ಕನಿ ಹೇಳ್ತೇನವ ಹೌದ್ರಿ ಗೌರ್ತಾರ ನಾ ಕನಿ ಹೇಳ ಸಲುವಾಗಿ ಓಣಿ ಓಣಿ ತಿರುಗಾಡ್ಕೊಂತ ಬಂದ ಕೇಳವ ಕೇಳ್ರಿ ನಾ ಹಿಂದಾದ ಸುದ್ದಿ ಹೇಳ್ತೀನಿ ಮುಂದಾಗ ಹುನ್ನಾರ ಹೇಳ್ತೀನಿ ಕಾಡು ಕಂಟಕ ಬಯಲು ಮಾಡ್ತೀನಿ ನಾನೇನು ಸಾಧ ಕರುವಂಜಿ ಅಲ್ರವ ಆಗಲಿ ಕೊರವಂಜಿ ಒಳಗೆ ಬಾ ಕನಿ ಹೇಳುವಂತೆ ಈ ನಮ್ಮ ರಾಮಶಾಲೆ ಪಡಶಾಲೆ ಒಳಗ ಕುಂತು ಕನಿ ಹೇಳು ನಾವು ಕನಿ ಕೇಳ್ತೇವೆ ನೋಡ್ರಿ ಗೌರ್ತಾರ ನಾ ಕನಿ ಹೇಳ್ಬೇಕಂದ್ರ ನಿಯಮ ಅದಾವ್ರಿ ಏನಂದ್ರ ಮನಿ ಸಾರಿಸಬೇಕು ರಂಗ ಒಯ್ಯಬೇಕು ದೇವರ ಜಗಲಿ ಮ್ಯಾಗ ದೀಪ ಹಚ್ಚಿ ಗೋಪುದಗಿ ಎಬ್ಬಿಸಿ ಗೋಪಾ ಬುಟ್ಟಿ ರಂಗದ ಇಟ್ಟು ಕೌಡಿ ನೋಡಿ ಕನಿ ಹೇಳ್ತೀನಿ ಗೌರ್ತಾರ ಕೊರವಂಜಿ ನೀನ್ ಹೇಳಿದಂತೆ ನಾನು ಮೊದಲೇ ಮನೆ ಸಾರಿಸಿ ರಂಗೋಲಿ ಹಾಕಿ ದೇವರ ಜಗಲಿಯ ಮೇಲೆ ದೀಪವನ್ನು ಹಚ್ಚಿ ಧೂಪದ ಹೊಗೆಯನ್ನು ಬೆಳಗಿರುವೆ ಏನಾದರೂ ಇನ್ನು ಮುಂದೆ ಕನಿ ಹೇಳವ ಗೌರ್ತೇರಿ ಕೇಳ್ರಿ ಹಿಂದೆ ನಿಮಗ ಬಡತನ ಬೆಣ್ಣತಿ ಕಾಡ್ತಿತ್ತು ಹಳ್ಳದ ಮಾಡದ ಹೊಲ ಕಂಟಿ ಕುರಿನ ಹತ್ತಿ ಕಡ ಬಿದ್ದಿತ್ತು ಹದಿನಾರು ಎತ್ತಿನ ಒಕ್ಕಂದನ ಹೋಗಿ ಕುಂಟೆ ಕುರುಡುಗೋಲಿತ್ತು ಹಾಕಿದ ಅಯ್ಯ ಹಾಳು ಬಿದ್ದಿತ್ತು ಪಟ್ಟಿ ಬಂದು ಸುತ್ತ ಹೋಗಿತ್ತು ಒಟ್ಟಾರೆ ಹೇಳ್ಬೇಕಂದ್ರ ಒಂದ್ ಹೊತ್ತ ಪಟ್ಟಿ ಗತಿ ಇದ್ದೇನೆ ಪಟ್ಟನ ಮುಚ್ಚಿಬಿಡಿ ಹೇಳಿ ಬಂದಿತ್ತು ಗೌಡ ಕರೆಯದ್ರ ಕರೆ ಅನ್ರಿ ಗೌಡ್ರ ಸುಳಿದ್ರ ಸುಳ್ಳು ಅನ್ರಿ ಗೌಡ್ರ ಸುಮ್ಮ ಕುಂದ್ರಬೇಡ್ರಿ ಗೌಡ್ರ ಹೌದು ಕೊರವಂಜಿ ಹೌದು ನೀ ಹೇಳುವ ಮಾತು ನೂರಕ್ಕೆ ನೂರು ಸತ್ಯ ಇದೆ ಹೇಳು ಕೊರವಂಜಿ ಹೇಳು ಮುಂದೇನಾಯ್ತು ಹೇಳು ನೋಡ್ಗೌಡ ಹಿರಿ ಸಂಪತ್ತಿನ ಸಲುವಾಗಿ ಎಲ್ಲ ಮನೆಯವರಿಗೆ ಹೋದ್ರು ನಿನ್ನ ಪಾಲಿಗೆ ಎಲ್ಲ ದೇವರು ಕಲ್ಲಾಗಿ ಇದ್ದು ಕಡಿಗೆ ಕೈ ಹಿಡಿದು ಸಿರಿ ಸಂಪತ್ತ ಕೊಟ್ಟವ ಯಾರಂದ್ರ ಹಿರಿಯ ಮಳೆಯ ದಂಡ ಮೇಲಿರುವ ಹಿರಿಯ ಬಾಣಗುಂಡೂರ್ನ ಕಡಿದೇವ ಆ ಪುನ್ಮೂಲ ಗೌಡ ಪೂಜಾರ್ ಕೈಯಿಂದ ಸಿರಿ ಸಂಪತ್ತಿಗೆ ಬಂದತ್ತಿ ನೋಡ್ಬೋಡ ಈಗ ಸಿರಿಮಂದ ಪಾಠದವ್ರಿಗೆ ಮರೆತು ಬಿಟ್ಟಿದೆ ನಿನಗೆ ಹ್ಯಾಂಗ ಸುಖ ಆಗೋದ್ ಹೋಗೋಣ ಹ್ಯಾಂಗ ಸುಖ ಆಗ್ತೈತಿ ಅದಕ್ಕ ಪಾಂಡೂರ ಮಠದಾಗ ಕರಿಕಟ್ಟೆ ಹಬ್ಬ ಹಾಕಿದ್ರ ಬಂದ ಕಂಡು ಬೈಲ್ ಹಾಕೋಣ ಗೌಡ ಹಣಿಗೆ ಹಚ್ಚಿಕೊಂಡ್ರ ನಿಮ್ಗ ಬಾಳ ಬಂಗಾರ ಆಗ್ತದ ಗೌಡ ಏನಿದು ಭಂಡಾರದ ಮಹಿಮೆ ನನಗೆ ಆರಾಮವೇ ಆಯ್ತು ಆಗಲಿ ಕೊರವಂಜಿ ನೀ ಹೇಳಿದಂತೆ ಆ ಏಳು ದಿವಸದ ಕರಿಕಟ್ಟದ ಹಬ್ಬವನ್ನು ಸಂಭ್ರಮದಿಂದ ಮಾಡುತ್ತೇನೆ ಹಬ್ಬ ಹಾಕ್ರಿ ಗೌಡ್ರ ನಿಮಗೆ ಒಳ್ಳೇದಾಗ್ತೈತಿ ಮರತ್ ಕುಂತ್ರ ಹೈರಾಣ ಆಗ್ತೈತಿ ನಾನೀಗ ಹೋಗ್ಬಿಟ್ಟಿನ್ರಿ ಗೌಡ್ರ ಆಗಲಿ ಕೊರವಂಜಿ ಇಲ್ಲ ಕೊರವಂಜಿ ಇಷ್ಟೆಲ್ಲ ಆದ ಘಟನೆ ಹೇಳಿದಂದಾಗ ನಿನಗೆ ಒಂದ್ ಸ್ವಲ್ಪ ನೆಲಕ್ಕಿ ಕೊಡ್ತೀನಿ ನಿಲ್ಲು ಕೊರವಂಜಿ ನಾನೀಗ ಹೋಗ್ಬರ್ತೀನಿ ರೀ ನೋಡ್ತೀರ ಆಗಲಿ ಕೊರವಂಜಿ ಹೋಗಿ ಬಾ
ಗೌಡತಿ, ನಾವಾದರೂ ಮುಂದೆ ಆ ಕರಿಕಟ್ಟಿದ ಹಬ್ಬವನ್ನು ಸಂಭ್ರಮದಿಂದ ಮಾಡೋಣ, ಹಬ್ಬದ ಪೂರ್ವ ಸಿದ್ಧತೆಯನ್ನು ಕೈಗೊಳ್ಳೋಣ. ಏಕೆಂದರೆ ಸಾವಿರ ಕಂಬಳಿ ಸಿದ್ಧರಿಗೆ ತರಿಸಿ ಏಳೂರ ಭಂಡಾರ ಕೊಟ್ಟು ಏಳು ದಿವಸದ ಕರಿಕಟ್ಟಿದ ಹಬ್ಬ. ಆದ ಕಾರಣ ಅನೇಕ ಜನ ವಿದ್ವಾಂಸರು, ಸಿದ್ಧರು, ಸಾಧರು, ಭಕ್ತರು, ಗುರು ಹಿರಿಯರು ಅವರಿವರೆಂಗದೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವುದು ನೋಡಬಹುದು. ಗೌಡರೇ, ಬೇರೆ ಕುಲದ ದೇವರಿಗೆ ಇಷ್ಟೊಂದು ವಿಜೃಂಭಣೆ ಏಕೆ? ಒಂದೇ ಒಂದು ಹಬ್ಬಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದರೆ ನಮ್ಮ ಕುಲದ ಜನರು ನಮ್ಮನ್ನೇ ಹೆಸರಿಡಬಹುದು. ಕೀಳು ಕುಲದ ದೇವರಿಗೆ ಇಷ್ಟೊಂದು ವಿಜೃಂಭಣೆ ಏಕೆ? ನನ್ನ ಮಡದಿ ಹೇಳುವ ಮಾತು ನನಗೂ ಕೂಡ ಸರಿ ಅನಿಸುತ್ತಿದೆ. ಗೌಡತಿ, ಹಾಗಾದರೆ ಆ ಏಳು ದಿವಸದ ಕರಿಕಟ್ಟಿದ ಹಬ್ಬವನ್ನು ಹೇಗೆ ಮಾಡುವಂತೆ? ಗೌಡರೇ, ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಒಂದು ಪಾವ ಬ್ಯಾಳಿ ಕೊಡ್ತೀನಿ, ಒಂದು ಪಾವ ಬೆಲ್ಲ ಕೊಡ್ತೀನಿ, ಒಂದು ಪಾವ ಅಕ್ಕಿ ಕೊಡ್ತೀನಿ, ಅಡಿಗೆ ಸಾಮಗ್ರಿಗಳನ್ನೆಲ್ಲ ಒಂದು ಗಂಟೆ ಕಟ್ಟು ಕೊಡ್ತೀನಿ, ನೀವು ಒಬ್ಬರೇ ಹೋಗಿ ಬರುವಂತರಾಗಿರಿ. ಆಗಲಿ ಗೌಡತಿ, ಗಂಟು ಅಂತ ನಾನಾದರೂ ಒಬ್ಬನೇ ಕುದುರೆಯ ಮೇಲೆ ಏರಿ ಹೋಗಿ ಬರುತ್ತೇನೆ.
ನೂರೊಂದು ಜನ ಕೌರವರಿದ್ದರು, ಪಂಚ ಪಾಂಡವರ ಕೈಯಲ್ಲಿ ರಣ
ಭಕ್ತಿ ಮಾಡಿ ಮುಕ್ತಿ ಪಡೆಯುವಂತೆ ನೀವಾದರೂ ಒಳ್ಳೆಯ ಸನ್ಮಾರ್ಗದ ದಾರಿಯನ್ನು ಹಿಡಿಯಬೇಕು. ಏಕೆಂದರೆ ದೇವರ ಗುಡಿಯಲ್ಲಿ ಸೆರಬೇಕು, ಹರಿದಂಡಿಗೆ ಬಿದರಬೇಕು, ಮಾತ್ರ ಮದುರಬೇಕು. ಆ ಕರೆಸಿದ್ದರ ನೆಲರ ಎಲ್ಲರ ಮೇಲಿರಬೇಕು ಗೌಡರೇ. ಮಾತು ಕೊಟ್ಟಾಗ ನಡಿಬೇಕು ಗೌಡ, ಮಾತು ಕೊಟ್ಟಾಗ ನಡಿಬೇಕು. ಮಹಾನುಭಾವರೇ, ನಿಮ್ಮ ನುಡಿ ಕೇಳಿ ನನಗೆ ಪರಮ ಸಂತೋಷವಾಯಿತು. ನಾನಿನ್ನು ತಿರುಗಿ ಹೋಗುತ್ತೇನೆ, ಆ 7 ದಿವಸದ ಕರಿಕಟ್ಟಿದ ಹಬ್ಬ ಸಂಭ್ರಮದಿಂದ ಮಾಡುತ್ತೇನೆ. ಈ ಹಬ್ಬಕ್ಕೆ ನೀವಾದರೂ ಬರಬೇಕೆಂದು ಆಮಂತ್ರಣ ಕೊಡುತ್ತೇನೆ. ನಾನಿನ್ನು ತಿರುಗಿ ಹೋಗುತ್ತೇನೆ, ಹಬ್ಬದ ಉಸ್ತುವಾರಿಯನ್ನು ನಡೆಸುತ್ತೇನೆ. ಆಗಲಿ ಗೌಡರೇ, ನೀವಾದರೂ ಹೋಗಿ ಆ ಕರೆಸಿದ್ದನ ಕರಿಕಟ್ಟಿದ ಹಬ್ಬದ ಕಾರ್ಯವನ್ನು ಬೇಗನೆ ಸಿದ್ಧಗೊಳಿಸಿರಿ. ಆ ಹಬ್ಬವನ್ನು ಮಾಡಿದರೆ ನಿಮಗೆ ಜಯವಾಗುವುದು ಗೌಡರೇ. ಆಗಲಿ ಮಹಾನುಭಾವರೇ, ನಾನಿನ್ನು ತಿರುಗಿ ಹೋಗುತ್ತೇನೆ. ಹೋಗಿ ಬನ್ನಿ ಗೌಡರೇ.